ತಾಲೂಕಿನ ನಾಗರಮುನ್ನೋಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ನಾಗರಮುನ್ನೋಳ್ಳಿ ಹೋಬಳಿ ವ್ಯಾಪ್ತಿಯ ಬಹುಬೇಡಿಕೆಯಾದ ಕರ್ಗಾಂವ್ ಹಾಗೂ ಹನುಮಾನ ಏತ ನೀರಾವರಿ ಯೋಜನೆಯ ಸರ್ವೆ ಕಾರ್ಯ ಆರಂಭವಾಗಿದ್ದು, ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಸಚಿವ ಉಮೇಶ್ ಕತ್ತಿ ನೇತೃತ್ವದಲ್ಲಿ ಶೀಘ್ರದಲ್ಲಿ ಯೋಜನೆ ಅನುಷ್ಠಾನವಾಗಲಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಶುಕ್ರವಾರ ತಾಲೂಕಿನ ನಾಗರಮುನ್ನೋಳ್ಳಿ ಹಾಗೂ ಕುಂಕ್ಟೋಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಅವರು ಮಾತನಾಡಿದರು. ಕರ್ಗಾಂವ್ ಏತ ನೀರಾವರಿ ಹಾಗೂ ಹನುಮಾನ ಏತ ನೀರಾವರಿ ಯೋಜನೆ ಅನುಷ್ಠಾನವಾದರೆ ಚಿಕ್ಕೋಡಿ ತಾಲೂಕಿನ ಮಡ್ಡಿ ಭಾಗದ ರೈತರ ಸಮಸ್ಯೆ ದೂರವಾಗಲಿದೆ. ಹೀಗಾಗಿ ರೈತರಿಗೆ ನೀರು ಕೊಡಲು ಬಿಜೆಪಿ ಸರ್ಕಾರ ಬದ್ಧವಾಗಿದೆ ಎಂದರು. ಲೋಕೋಪಯೋಗಿ ಇಲಾಖೆಯಿಂದ ಇಟ್ನಾಳ್ ನಾಗರಮುನ್ನೋಳಿಯ ರಾಯ್ಬಾಗ್ ಕೂಡು ರಸ್ತೆಯ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ, ಬೃಹತ್ ನೀರಾವರಿ ಇಲಾಖೆಯಿಂದ ನಾಗರಮುನ್ನೋಳಿ ಮತ್ತು ಮಾಕನ್ಕೋಡಿ ರಸ್ತೆ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಹಾಗೂ SCPT SP ಯೋಜನೆಯಡಿ ಕುಂಕ್ಟೋಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ 25 ಲಕ್ಷ ರೂಪಾಯಿ ಮಂಜೂರಾಗಿದೆ. ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಗುಣಮಟ್ಟದ ಕೆಲಸ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಸೂಚನೆ ಮಾಡಿದರು. ರಾಯ್ಬಾಗ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕೋಡಿ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕಿದೆ. ಬಜೆಟ್ ಮಂಡನೆ ಬಳಿಕ ಕ್ಷೇತ್ರದಲ್ಲಿ ವಿಶೇಷ ಅನುದಾನ ತಂದು ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ಮುಕ್ತಾಯಗೊಳಿಸಲಾಗುತ್ತದೆ ಎಂದು ಹೇಳಿದರು. SCPT SP ಯೋಜನೆ ಲೋಕೋಪಯೋಗಿ ಇಲಾಖೆ ವತಿಯಿಂದ 25 ಲಕ್ಷ ರೂಪಾಯಿ ವಿಶೇಷ ಅನುದಾನದ ಇಲ್ಲಿ ನಮ್ಮ ದಲಿತ ಕಾಲೋನಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಈಗಾಗಲೇ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು. ಈ ಕಾರ್ಯಕ್ರಮದಲ್ಲಿ ಈಗ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಈಗ ಹಾಲಿ ಕರ್ನಾಟಕ ವಿದ್ಯುತ್ ಸರಬರಾಜ ಹುಬ್ಬಳ್ಳಿ ನಿಗಮದ ನಿರ್ದೇಶಕರಾದಂಥ ಮಹೇಶಣ್ಣ ಬಾತೆ ಅವರು ಮತ್ತು ಹಿರಿಯರಾದ ವಿಜಯಣ್ಣ ಕೋಟೆವಾಲಿ ಅವರು, ಅಣ್ಣಸಾಬಣ್ಣ ಕೆಮಲಾಪುರಿ ಅವರು, ಸದಾಶಿವಣ್ಣ ಗೋರ್ಪಡೆ ಅವರು ಮತ್ತು ಕುಮಟೋಳಿ ಗ್ರಾಮದ ಹಿರಿಯರಾದಂಥ ಚಿದ್ದಗೊಂಡಣ್ಣ ಪಾಟೀಲ್ ಅವರು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು, ಎಲ್ಲ ಯುವಕ ಮಿತ್ರರು, ಹಿರಿಯರು, ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡ್ಕೊಂಡು ಈಗಾಗಲೇ ಭೂಮಿ ಪೂಜಾ ಕಾರ್ಯ ನೆರವೇರಿಸಿದೆವು. ಅದಕ್ಕೆ ಆದಷ್ಟು ಗುತ್ತಿಗೆದಾರರಿಗೆ ತಾವು ಸಹಕಾರವನ್ನು ಕೊಟ್ಟು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ತಾವು ಮಾಡಿಸ್ಕೋಬೇಕು ಮತ್ತು PWD ಅಧಿಕಾರಿ ಕಾಕೋಳವರು ಕೂಡ ಮುಂದೆ ನಿಂತು ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಕೊಡಬೇಕಂತೇಳಿ ಅವರಿಗೂ ಕೂಡ ಹಾಕಿವ ಮಾತನ್ನು ಹೇಳಿ ಈಗಾಗಲೇ ಇಟ್ನಾಳದಲ್ಲಿ ಇಟ್ನಾಳ ರಾಯ್ಬಾಗ್ ಕೂಡ ರಸ್ತೆಗೆ 50 ಲಕ್ಷ ರೂಪಾಯಿ ಲೋಕೋಪಯೋಗಿ ಇಲ್ಲಿ ಮತ್ತು ನಾಗರಮುನ್ನೋಳಿ ಪಾಕನಕೋಡಿ ರಸ್ತೆ 50 ರೂಪಾಯಿ ನೀರಾವರಿಯಲ್ಲಿ ಕೂಡ ಈಗಾಗಲೇ ಭೂಮಿ ಪೂಜೆ ಎರಡೂ ಮುಗಿಸಿ ಈ ಕುಮಟೋಳಿ ಗ್ರಾಮದಲ್ಲಿ ಈ ಪೂಜೆ ನಮ್ಮ ನೆರವೇರಿಸಿದೆವು. ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟು ಗುಣಮಟ್ಟದ ಕೆಲಸ ಮಾಡ್ಕೋಬೇಕು ಮತ್ತು ಈಗಾಗಲೇ ಈ ಭಾಗದ ರೈತರಿಗೆ ನೀರಾವರಿ ಸಲುವಾಗಿ ಕರ್ಗಾಂವ್ ಏತ ನೀರಾವರಿ ಈಗಾಗಲೇ ಸರ್ವೆ ಕಾರ್ಯ ಪ್ರಾರಂಭ ಐತಿ. ಆದಷ್ಟು ಬೇಗ ಅದನ್ನು ಕ್ಯಾಬಿನೆಟ್ಗೆ ಓದು ಟೆಂಡರ್ ಕರೆದ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾನೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನು. ಆ ಕಡೆ ತೋರ್ನಹಳ್ಳಿ ಭಾಗದಾಗೂ ಕೂಡ ಹನುಮಾನ ಏತ ನೀರಾವರಿ ಅದು ಕೂಡ ಸರ್ವೆ ನಡೆದೈತಿ. ಮುಂದೆ ರಾಯ್ಬಾಗ್ ತಾಲೂಕು ಬೆಂಡವಾಡ ಏತ ನೀರಾವರಿ ಅದು ಕೂಡ ಸರ್ವೆ ಕಾರ್ಯ ಪ್ರಾರಂಭ ಐತಿ. ಮೂರು ಈಗ ಪ್ರಾರಂಭ ಅದಾವು. ಮುಂದಿನ ದಿನಮಾನದಲ್ಲಿ ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭ ಮಾಡಿಸ್ತೈತಿ. ಈ ಭಾಗದ ಎಲ್ಲ ರೈತ ಬಾಂಧವರಿಗಿನ ಎಲ್ಲರಿಗೆ ವಿನಂತಿಯನ್ನು ಮಾಡಿಕೊಂಡು ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಯೋಜನೆ ಪ್ರತಿಯೊಂದು ಮನೆಗೂ ಕೂಡ ನಳದ ನೀರನ್ನು ಕೊಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಪ್ರತಿಯೊಂದು ಮನೆಗೆ ನಳದಿಂದ ನೀರನ್ನು ಶುದ್ಧ ನೀರನ್ನು ಕೊಡುವಂಥದ್ದು ಅದು ಕೂಡ ಈಗಾಗಲೇ ಕೆಲವೊಂದು ಹಳ್ಳಿಗಳು ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಅವನು ಕೂಡ ಆದಷ್ಟು ಬೇಗ ಅವನು ಟೆಂಡರ್ ಪ್ರಕ್ರಿಯೆ ಮುಗಿದು ಬಳಕ ಭೂಮಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿಸ್ತಾನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಈ ಭಾಗದ ಶಾಸಕರಾದ ದುರ್ಯೋಧನ ಐಹೊಳೆ ಸಾಹೇಬರು ಕುಮಟೋಳಿಯಲ್ಲಿ SCP ಅನುದಾನದ ಅಡಿಯಲ್ಲಿ 25 ಲಕ್ಷ ಅನುದಾನವನ್ನು ಕೊಟ್ಟು ಅಲ್ಲಿಂದ ಮುಖ್ಯ ರಸ್ತೆಯವರಿಗೆ ಬರಲಿಕ್ಕೆ ಆ ಜನರಿಗೆ ಅನಾನುಕೂಲತೆ ಭಾಳ ದಿವಸದಿಂದ ಇತ್ತು. ಆ ಅನಾನುಕೂಲತೆಯನ್ನು ಸರಿಪಡಿಸಲಿಕ್ಕೆ ಇಲ್ಲಿ ಫೆವರ್ ಹಾಕಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. 25 ಲಕ್ಷ ರೂಪಾಯಿ ಫೆವರನ್ನು ಲೋಕೋಪಯೋಗಿ ಇಲಾಖೆಯಿಂದ ಇವತ್ತು ಆ ಗುದ್ದಲಿ ಪೂಜೆಯನ್ನು ಮಾಡಿ ಈಗ ಆ ಮಾಡಿದಂಥ ಕೆಲಸ ಇನ್ನೂ ಭಾಳ ಇದೆ. ಇನ್ನೂ ಹೆಚ್ಚಿನ ಕೆಲಸವನ್ನು ಇಲ್ಲಿ ಮಾಡ್ತಾರೆ ಅನ್ನೋವಂಥ ನಾವು ಮಾತು ಇದೆ. ಈಗಾಗಲೇ ನಾಗರಮುನ್ನೋಳಿಯಲ್ಲಿ ಮತ್ತು ಇಟ್ನಾಳದಲ್ಲಿ ಅಲ್ಲಿಯೂ ಸಹಿತ ಪೂಜೆಗಳನ್ನು ಮಾಡಿ ಇವತ್ತು ಇಲ್ಲಿ ಬಂದು ಇದು ಪೂಜೆಯನ್ನು ಈ ವಾರದಲ್ಲಿ ಈ ಕೆಲಸವನ್ನು ಮುಗಿಸ್ಲಿಕ್ಕೆ ಅವರಿಗೂ ಸಹಿತ ಹೇಳಿದ್ದಾರೆ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ, ಸುರೇಶ್ ಬೆಲ್ಲದ್, ಮಹೇಶ್ ಬಾತೆ, ವಿಜಯ್ ಕೋಟಿವಾಲೆ, ವಿರೂಪಾಕ್ಷಿ ಈಟಿ, ಗುಲಾಬ್ ಜಮಾದಾರ್, ದಾನಪ್ಪ ಕೊಟಬಾಗಿ, ಶಿವರಾಯ್ ಕಮತೆ, ಸಂತೋಷ್ ಕಮತೆ, ಮಲ್ಲಪ್ಪ ಟೊನಪೆ, MS ET, MB ಆಲೂರೆ ಮುಂತಾದವರು ಉಪಸ್ಥಿತರಿದ್ದರು.